ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ದ್ವಾರ ಪೂಜೆ ಹರಿದು ಬಂದ ಭಕ್ತ ಸಾಗರ. ಶಿಡ್ಲಘಟ್ಟ ನಗರದ ಆರ್ಯವೈಶ್ಯ ಮಂಡಳಿಯ ನೇತೃತ್ವದಲ್ಲಿ ಅತ್ಯಂತ ಪುರಾತನವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ವೈಕುಂಠ ದ್ವಾದಶಿ ಪ್ರಯುಕ್ತ ವೈಕುಂಠ ದ್ವಾರ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ದಿಕ್ಕಿನ ವೈಕುಂಠ ದ್ವಾರದ ಮೂಲಕ ದೇವರ ಪಾದಗಳ ಕೆಳಗಡೆ ನುಗ್ಗಿ ಪ್ರವೇಶ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಮ್ಮ ಪೂರ್ವಿಕರಿಗೆ ಶಾಶ್ವತವಾದ ವೈಕುಂಠವಾಸ ಪ್ರಾಪ್ತಿಯಾಗಲು ನಡೆದು ಬಂದ ಸನಾತನ ಹಿಂದೂ ಧರ್ಮದಲ್ಲಿನ ಪದ್ಧತಿಯಂತೆ ಇಂದಿಗೂ ಆಚರಿಸಲಾಗುತ್ತಿದೆ. ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಹಾಗೂ ಶ್ರೀರಂಗಂ ದೇವಾಲಯಗಳಲ್ಲಿ ದ್ವಾದಶಿಯಂತೆ ವೈಕುಂಠ ದ್ವಾರ ಪ್ರವೇಶದಂತೆ ಇಲ್ಲೂ ಸಹ ಏಕಾದಶಿಯೊಂದು ಉಪವಾಸ ಆಚರಣೆ, ದ್ವಾದಶಿಯೊಂದು ವೈಕುಂಠ ದ್ವಾರದಲ್ಲಿ ಪ್ರವೇಶ ಆಚರಣೆಗೆ ಬಂದಿದೆ ಎನ್ನುತ್ತಾರೆ ವೇದ ಪಂಡಿತರು. ನಗರದ ವಾಸವಿ ದೇವಾಲಯದ ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಡೆದ ವೈಕುಂಠ ದ್ವಾರ ದರ್ಶನವನ್ನ ನಗರ ಸೇರಿದಂತೆ ಹಲವು ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀವಾರಿ ದರ್ಶನ ಭಾಗ್ಯ ಪಡೆದು ಪ್ರಸಾದ ಸ್ವೀಕರಿಸಿದ್ರು. ವರದಿ ನಂದಿರಾಜೇ, ಶಿಡ್ಲಘಟ್ಟ. ಬರ್ತಾ ಇದೆ ವೆಂಕಟೇಶಾಯ ನಮಃ. ಆಸ್ತಿಕ ಭಕ್ತಮಾಚರಣೆಯಂತೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ವಾಸವಿ ದೇವಾಲಯ ಶಿಡ್ಲಘಟ್ಟ. ಈ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ. ಶಿಡ್ಲಘಟ್ಟದ ಸ್ಥಾಪನೆಯಾದಾಗ ಈ ದೇವಸ್ಥಾನ ಸಹ ಅದೇ ಸಮಯದಲ್ಲಿ ಸ್ಥಾಪನೆ ಆಗಿರುವಂತದ್ದು. ಶ್ರೀ ಕೃಷ್ಣದೇವರಾಯರ ಒಂದು ಪಾದಸ್ಪರ್ಶ ಕೂಡ ಈ ದೇವಸ್ಥಾನಕ್ಕಾಗಿದೆ. ಈ ದೇವಸ್ಥಾನದ ಬಗ್ಗೆ ಹಳೆಗನ್ನಡದಲ್ಲಿ ಈ ಗರ್ಭಗುಡಿಯ ಹಿಂದುಗಡೆ ಇವತ್ತೂ ಕೆತ್ತನೆಗಳು ಕಾಣಬಹುದು ನಾವು. ಇದು ವರ್ತಕ ಸಮಾಜದ ಒಂದು ಕೇಂದ್ರ ಸ್ಥಾನವಾಗಿ ಶಿಡ್ಲಘಟ್ಟದಲ್ಲೆಲ್ಲರೂ ಪ್ರತಿದಿನ ಪೂಜೆ ಪುರಸ್ಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವರ್ಷ ವೈಕುಂಠ ದ್ವಾದಶಿಯಂದು ಇಲ್ಲಿ ವಿಶೇಷವಾಗಿ ವೈಕುಂಠ ದರ್ಶನ ನಡೀತದೆ. ಅಂದರೆ ದೇವರ ಒಂದು ಪಾದಗಳ ಕೆಳಗಡೆ ನಾವು ತೂರಿ ಸ್ವರ್ಗಕ್ಕೆ, ನಮ್ಮ ಯಾರು ಹಿರಿಯರಿದ್ದಾರೆ, ನಮ್ಮ ಪಿತೃಗಳಿದ್ದಾರೆ, ದಿವಂಗತರಾಗಿರೋರು, ಅವರಿಗೆಲ್ಲ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಒಂದು ಏರ್ಪಾಟು ಮಾಡಿದ್ದಾರೆ. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ವೈಕುಂಠ ಏಕಾದಶಿ ಮಾಡ್ತಾರೆ, ನಮ್ಮಲ್ಲಿ ವೈಕುಂಠ ದ್ವಾದಶಿ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಸ್ನೇಹಿತ ಪ್ರಭಾಕರ್ ಅವರು ಒಂದೆರಡು ಮಾತು ಹೇಳ್ತಾರೆ. ವೈಕುಂಠ ದ್ವಾದಶಿಯನ್ನು ಸಿದ್ಧಗಂಟದಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ, ರಂಗಸ್ಥಳದ ಶ್ರೀರಂಗಂ ದೇವಸ್ಥಾನದಲ್ಲಿ ಇದೇ ತರಹ ಮೊದಲಿಂದಾನು ದ್ವಾದಶಿ ದಿವಸನೇ ಮಾಡೋದ್ರಿಂದ ಅದೇ ಪದ್ಧತಿ ಸಂಪ್ರದಾಯವನ್ನು ಈ ದೇವಸ್ಥಾನದಲ್ಲೂ ಅಳವಡಿಸಿಕೊಂಡು ಬಂದಿದ್ದೀವಿ. ಅದೇ ತರ ನೀವು ಇಲ್ಲೂ ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷದಂತೆ
ಈ ವರ್ಷವೂ ಆರ್ಯವೈಶ್ಯ ಮಂಡಳಿಯವರು ಶ್ರೀ ವೈಕುಂಠ ದ್ವಾದಶಿಯನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಮುಕ್ಕೋಟಿ ಸಪ್ತಾಹ ಅಂತ ನಡೆಯುತ್ತಾರೆ. ವಿಶೇಷವಾಗಿ ಸಪ್ತಾಹ ಅಂದರೆ ಏಳು ದಿನಗಳ ಕಾರ್ಯಕ್ರಮ. ಏಳು ದಿನ ಕಾರ್ಯಕ್ರಮದಲ್ಲಿ ಏಕಾದಶಿಯಿಂದ ಶುರುವಾಗುತ್ತೆ. ಇದರಲ್ಲಿ ಇಲ್ಲಿ ದ್ವಾದಶಿ ಯಾಕೆ ಇಲ್ಲಿ ಪ್ರಮುಖವಾಗಿದೆ ಅಂದರೆ ಸಿದ್ಧಗಡದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿ ದಿವಸ ಉಪವಾಸ ಇರಬೇಕು. ಉಪವಾಸ ಅಂದರೆ ಉಪ ಅಂದರೆ ದೇವರ ಹತ್ತಿರ, ವಾಸ ಅಂದರೆ ಉಪವಾಸ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಏಕಾದಶಿ ದಿವಸ ಉಪವಾಸ ಇರ್ತಾರೆ. ಅಂದರೆ ತೀರ್ಥನೂ ತಗೊಂಡೆ ಕೆಲವರು ಉಪವಾಸವನ್ನು ಮಾಡ್ತಾ ಇರೋ ಪ್ರತಿನ ನೋಡ್ಕೊಂಡ್ಬರ್ತೀವಿ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ನೋಡೋದು. ಇದೊಂದು ವಿಶೇಷವಾಗಿ ಈ ಒಂದು ಶೈನಿ ಏಕಾದಶಿ ಅಂತಲೂ ಕರಿತೀವಿ. ಯಾಕಂದರೆ ಇದು ವಿಶೇಷವಾಗಿ ಶೂನ್ಯ ಮಾಸದಲ್ಲಿ ಪುಷ್ಯ ಮಾಸದಲ್ಲಿ ಬಂದಿದೆ. ಅದನ್ನು ಶೈನಿ ಏಕಾದಶಿ ಅಂತ ಕರಿತೀವಿ. ಇದರಿಂದ ನಾವು ಇಲ್ಲಿ ದ್ವಾದಶಿ ದಿವಸ ವಿಶೇಷವಾಗಿ ಈಗಾಗಲೇ ಇವರು ಹೇಳಿದಾಗೆ ದ್ವಾದಶಿ ದಿವಸ ನಾವು ಶ್ರೀರಂಗಂ ಸಂಪ್ರದಾಯ, ನಮ್ಮ ತಾತ ಮುಂತಾದ ಕಾಲದಿಂದ ಶ್ರೀರಂಗಂ ಸಂಪ್ರದಾಯದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ದ್ವಾದಶಿ ದಿವಸ ಉಪವಾಸ, ಏಕಾದಶಿ ದಿವಸ ಇತ್ತು ಉಪವಾಸ, ದ್ವಾದಶಿ ದಿವಸ ದೇವರನ್ನ ದರ್ಶನ ಮಾಡಬೇಕು ಅನ್ನೋ ಒಂದು ಪ್ರತೀತಿ. ಹಾಗಾಗಿ ಇದಿಲ್ಲಿ ಹಾಗೆ ನಡ್ಕೊಂಡು ಬರ್ತಾ ಇದೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದೇವರು ಹಾಗೆ ಭಕ್ತಾದಿಗಳಿಗೆ ಇಲ್ಲಿ ಬರುವಂತಹ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದ್ದಾನೆ. ಈಗ ಇಲ್ಲಿ ಆರ್ಯವೈಶ್ಯ ಭಕ್ತ ಮಂಡಳಿಯವರು ಇದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾನೆ.